ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಪ್ರಸ್ತುತಪಡಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಕನ್ನಡ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಇದು 84ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಹಾಮನಾಯಕರ ಸಾಹಿತ್ಯ ಸಲ್ಲಾಪ ಭಾಗ 12. ಇವತ್ತಿನ ಅಂಕಣ ಗಾಲಿಬ್ ಗುಚ್ಚ. ಗಾಲಿಬ್ ಗುಚ್ಚ. ಲೋಕದಲ್ಲಿ ಬೇಕಾದಷ್ಟು ಜನ ಪ್ರಸಿದ್ಧ ಕವಿಗಳಿದ್ದಾರೆ, ಆದರೆ ಶೈಲಿ ರೀತಿಗಳಲ್ಲಿ ಗಾಲಿಬನದೇ ಬೇರೆ ಬಗೆ. ಇದು ಗಾಲಿಬನ ದ್ವಿಪದಿಯೊಂದರ ತಾತ್ಪರ್ಯ. ತನ್ನನ್ನೇ ಕುರಿತು ಆಡಿಕೊಂಡ ಮಾತಾದರೂ ಇದು ನಿಜ. ಈ ಬೇರೆ ಬಗೆಯಿಂದಲೇ ಅವನು ತೀರಿ ಹೋಗಿ 100 ವರ್ಷಗಳಾದರೂ ಮರಣ February 15, 1869. ಅವನ ಕೀರ್ತಿ ಅಚ್ಚಳಿಯದೆ ನಿಂತಿದೆ. ಅವನ ಮರಣ ಶತಮಾನೋತ್ಸವವನ್ನು ವಿವಿಧ ರೀತಿಯಲ್ಲಿ ಆಚರಿಸುವುದರ ಮೂಲಕವಾಗಿ ದೇಶ ಅವನನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ಕವಿಯೊಬ್ಬನ ಕೀರ್ತಿ 100 ಚಿಲ್ಲರೆ ಪುಟಗಳ ಪುಟ್ಟ ಪುಸ್ತಕವೊಂದನ್ನೇ ಆಧರಿಸಿ ನಿಲ್ಲುವುದು ಯಾವುದೇ ಸಾಹಿತ್ಯದಲ್ಲಾದರೂ ಅಪರೂಪವಾದ ವಿಚಾರ. ಶತಮಾನದ ನಂತರವೂ ಗಾಲಿಬನ ಕೀರ್ತಿ ಪ್ರಭಾವಗಳು ಕುಂದದೆ ಉಳಿದಿರುವುದು ಇಂಥ ಅಪರೂಪದ ಒಂದು ಉದಾಹರಣೆ. ಅವನನ್ನು ಅಮರಗೊಳಿಸಿರುವಂತಹ ಇಂಥ ಕೃತಿ ದಿವಾನೆ ಗಾಲಿಬ್. ಗಾಲಿಬ್ ಗುಚ್ಚ. ಉರ್ದು ಕಾವ್ಯದ ಧ್ರುವತಾರೆ ಎನಿಸಿದ ಗಾಲಿಬನ ಪೂರ್ಣ ಹೆಸರು ಅಸಾದ್ ಉಲ್ಲಾ ಬೇಗಾ ಖಾನ್, ಆಲಿಯಾಸ್ ಮಿರ್ಜಾ ನೋಶಾ. ಗಾಲಿಬ್ ಎಂಬುದು ಕಾವ್ಯನಾಮ. ಪರ್ಷಿಯನ್ ರಚನೆಗಳಲ್ಲಿ ಮಾತ್ರ ಬಳಸುತ್ತಿದ್ದ ಹೆಸರು. ಉರ್ದು ರಚನೆಗಳಲ್ಲಿ ಉಪಯೋಗವಾಗುತ್ತಿದ್ದ ಹೆಸರು ಅಸದ್. ಯಾವನೋ ಒಬ್ಬ ಕೀಳು ದರ್ಜೆಯ ಕವಿ ಅಸದ್ ಎಂಬ ಹೆಸರನ್ನು ಬಳಸಲು ತೊಡಗಿದ್ದುದರಿಂದ ಅಸಾದ್ ಉಲ್ಲಾ ಬೇಗಾ ಖಾನ್ ಅಸದ್ ಗುಪ್ತಂ ನಾಮವನ್ನೇ ತ್ಯಜಿಸಿ ಪೂರ್ತಿಯಾಗಿ ಗಾಲಿಬ್ ಆದ. ನಿಜ ನಾಮದ ಭಾಗದೊಂದಿಗೆ ಕಾವ್ಯನಾಮವು ಕೂಡಿಕೊಂಡು ಮಿರ್ಜಾ ಗಾಲಿಬ್ ಎಂಬ ಹೆಸರು ಪ್ರಖ್ಯಾತವಾಯಿತು. 1797 December 27 ಗಾಲಿಬ್ ಆಗ್ರಾದಲ್ಲಿ ಹುಟ್ಟಿದ. ಅವನ ಮನೆತನದ ಮೂಲ ಪುರುಷರು ಇರಾನಿನ ಪ್ರಾಚೀನ ರಾಜಮನೆತನಕ್ಕೆ ಸೇರಿದವರಾಗಿದ್ದರು. ಗಾಲಿಬನಿಗೆ ಒಬ್ಬ ಅಕ್ಕ ಒಬ್ಬ ತಮ್ಮ ಇದ್ದರು. ಅವನು ತನ್ನ 5ನೇ ವರ್ಷದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಚಿಕ್ಕಪ್ಪನ ಪೋಷಣೆಗೆ ಒಳಗಾದ. ಚಿಕ್ಕಪ್ಪನಿಗಾದರೂ ಮಕ್ಕಳಿರಲಿಲ್ಲ. ಅಣ್ಣನ 3 ಮಕ್ಕಳಿಗೆ ತನ್ನ ಪ್ರೀತಿಯನ್ನು ಹಂಚಿದ. ಆದರೆ 4-5 ವರ್ಷ ಕಳೆಯುತ್ತಲೇ ಅವನು ತೀರಿ ಹೋದ. ಇದರಿಂದ ಗಾಲಿಬನಿಗೆ ದೊಡ್ಡವರ ಹೆದರಿಕೆ ತಪ್ಪಿತು. ಫಲವಾಗಿ ಅವನು ಉಡಾಳ ಹುಡುಗನಾಗಲು ಅವಕಾಶ ದೊರೆಯಿತು. ತಾಯಿಯೊಡನೆ ಅಜ್ಜನ ಮನೆಯಲ್ಲಿ ಬಾಲ್ಯದ ದಿನಗಳನ್ನು ಕಳೆದ ಗಾಲಿಬನಿಗೆ ಇಸ್ಲಾಂ ಸಂಪ್ರದಾಯದಂತೆ ನಡೆಯಬೇಕಾದ ಪಾಠ ಪ್ರವಚನಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅವನ ಆಸಕ್ತಿ ಕಾವ್ಯಮಯವಾಗಿತ್ತು. 8 ವರ್ಷದ ಹೊತ್ತಿಗಾಗಲೇ ಅವನು ಉರ್ದು ಪದ್ಯ ರಚನೆಗೆ ತೊಡಗಿದ. ಮುಂದೆ 1-2 ವರ್ಷಗಳಲ್ಲೇ ಪರ್ಷಿಯನ್ ಭಾಷೆಯಲ್ಲಿಯೂ ಪದ್ಯ ಬರೆಯಲು ಆರಂಭಿಸಿದ. 14ನೇ ವರ್ಷದ ಹೊತ್ತಿಗೆ ಅವನಿಗೆ ಪರ್ಷಿಯನ್ ಪ್ರಾವೀಣ್ಯ ದೊರಕಿತ್ತು. ಅವನ ಆರಂಭದ ರಚನೆಗಳೆಲ್ಲವೂ ಸಂಪ್ರದಾಯದ ಅಪಕ್ವ ಅನುಕರಣೆ. ಅದೆಲ್ಲವೂ ಬೆಟ್ಟ ಹತ್ತಿ ಇಲಿ ಹಿಡಿಯುವ ಸಾಧನೆ ಎಂದೇ ಗಾಲಿಬನೇ ತನ್ನ ರಚನೆಗಳನ್ನು ವರ್ಣಿಸಿಕೊಂಡ. ಗಾಲಿಬನ ಈ ತೊದಲುಗಳಲ್ಲಿಯೂ ಒಂದು ಹೊಸ ಮಿರುಗನ್ನು ಅಲ್ಲಲ್ಲಿ ಗುರುತಿಸಬಹುದಾಗಿತ್ತು ಎಂದು ಸಾಹಿತ್ಯ ಚರಿತ್ರಕಾರರು ಹೇಳುತ್ತಾರೆ. ತನ್ನ 21ನೇ ವಯಸ್ಸಿನ ವೇಳೆಗೆ ಗಾಲಿಬ್ ಹಳೆಯ ಪೊರೆಯನ್ನು ಕಳಚಿ ನವೀನ ಮಾರ್ಗಾವಲಂಬಿಯಾದ. ಉರ್ದು ಕಾವ್ಯದಲ್ಲಿ ಆಗ 2 ಆದರ್ಶಗಳು ಪ್ರಭಾವಶಾಲಿಯಾಗಿದ್ದವು. ಒಂದು ಸರಳ ಸುಲಭ ನೇರ ಮಾರ್ಗ, ಅಮೀರ್ ಖುಸ್ರು ಇದಕ್ಕೆ ಉದಾಹರಣೆ. ಇನ್ನೊಂದು ಕೃತಕವಾದ ಕಷ್ಟದ ಬಳಸು ಮಾರ್ಗ. ಬೇಯ್ದಿಲ್ ಹಾಗೂ ನಸೀಕ್ ಅವರ ಕಾವ್ಯ ಈ ಮಾದರಿಯದು. ಗಾಲಿಬನಿಗೆ ಅಮೀರ್ ಖುಸ್ರುವಿನಲ್ಲಿ ಅಪಾರ ಗೌರವವಿದ್ದರೂ ಕಾವ್ಯ ರಚನೆಯಲ್ಲಿ ಅವನು 2ನೇ ಮಾರ್ಗವನ್ನು ಹಿಡಿದ. ಇದರಿಂದ ಅವನ ಕೃಷಿಗಳು ಪರ್ಷಿಯನ್ ಭೂಯಿಷ್ಠವಾದವು. ಅರ್ಥಕ್ಕಿಂತ ಶಬ್ದಾಡಂಬರ ಮಿಗಿಲಾಯಿತು. ಕವಿಮೇಳದಲ್ಲಿ ಭಾಗವಹಿಸಿ ಗಾಲಿಬ್ ಹಿರಿಯ ಕವಿಗಳ ವಿಮರ್ಶಕರ ವಿದ್ವಾಂಸರ ಟೀಕೆ ಅಪಹಾಸ್ಯಗಳಿಗೆ ಒಳಗಾಗಿದ್ದು ಉಂಟು. ಅವನ ಸಮಕಾಲೀನ ಕವಿಯೊಬ್ಬ ಒಂದು ಚೌಪದಿಯನ್ನು ಬರೆದು ಗಾಲಿಬನನ್ನು ಗೇಲಿ ಮಾಡಿದ. ಅದರ ಅರ್ಥ ಹೀಗೆ: ನೀನು ಹೇಳುವುದು ನಿನಗೊಬ್ಬನಿಗೆ ಅರ್ಥವಾಗುವುದಾದರೆ ಅದರಿಂದ ಏನು ಪ್ರಯೋಜನ? ಹೇಳುವುದರ ನಿಜ ಸುಖ ಎಂದರೆ ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥವಾಗುವುದು. ಮಿರ್ಜಾ ಹೇಳುವುದು ನಮಗೆ ಅರ್ಥವಾಗುತ್ತದೆ, ಆದರೆ ಗಾಲಿಬ ಹೇಳುವುದು ಅವನಿಗೆ ಮಾತ್ರ, ಇಲ್ಲ ದೇವರಿಗೆ ಮಾತ್ರ ತಿಳಿಯುತ್ತದೆ. ಹಿತೈಷಿಗಳ ಹಾಗೂ ಗೆಳೆಯರ ಅಪೇಕ್ಷೆಯಂತೆ ಗಾಲಿಬ್ ಕ್ರಮಕ್ರಮವಾಗಿ ತನ್ನ ಕಾವ್ಯ ಮಾರ್ಗವನ್ನು ಬದಲಾಯಿಸಿಕೊಂಡನಂತೆ. ಅವನ ರಚನೆಯ ಎರಡು ಪೈಲುಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದೆಂದು ಉರ್ದು ವಿದ್ವಾಂಸರು ಹೇಳುತ್ತಾರೆ. ಆದರೆ ಗಾಲಿಬ್ ವಿಮರ್ಶಕರಿಗೆ ಬಗ್ಗಲಿಲ್ಲ. ಕತ್ತೆ ಒದೆಯುತ್ತದೆ ಹಾಗೆಂದು ನಾನು ಅದನ್ನು ಒದೆಯಲೇ? ಇದು ಅವನ ಪ್ರಶ್ನೆ. ತನ್ನ ಒಂದು ಪದ್ಯದಲ್ಲಿ ಅವನು ಹೇಳಿದ್ದಾನೆ: ನನಗೆ ಹೊಗಳಿಕೆಯ ಆಶೆ ಇಲ್ಲ, ಬಹುಮಾನ ನನಗೆ ಬೇಕಿಲ್ಲ, ನನ್ನ ಕಾವ್ಯದಲ್ಲಿ ಅರ್ಥವಿಲ್ಲದಿದ್ದರೆ ಒಳ್ಳೆಯದು, ಹಾಗೆ ಇರಲಿ. ಗಾಲಿಬನಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಯಿತು. ಮದುವೆ ಒಂದು ಸೆರೆ ಎಂದು ಅವನು ವರ್ಣಿಸಿದ.
ಚದುರಂಗ ಹಾಗೂ ಪಟದ ಆಟಗಳು ಅವನಿಗೆ ಮೊದಲಿನಿಂದಲೂ ಚಟ. ಮದ್ಯ ಮತ್ತು ಮಾನಿನಿಯರ ಸಂಘಕ್ಕೆ ಅವನು ಧಾರಾಳವಾಗಿ ಮಾರು ಹೋದ. ಮದುವೆಯಾದ ನಂತರ ಅವನು ಆಗ್ರಾದಿಂದ ಡೆಲ್ಲಿಗೆ ಬಂದ. ಅವನ ಮಾವ ಅಂದಿನ ದಿನಗಳಲ್ಲಿ ಹೆಸರುವಾಸಿಯಾದ ಕವಿಯು ಕಲಾಪ್ರೇಮಿಯೂ ಆಗಿದ್ದ. ಸಮಾಜದಲ್ಲಿ ಗಣ್ಯಸ್ಥಾನ ಪಡೆದಿದ್ದ. ಇದರಿಂದ ಗಾಲಿಬನಿಗೆ ಪ್ರಸಿದ್ಧರಾದವರ ಅನೇಕರ ಪರಿಚಯ ಲಾಭವಾಯಿತು. ಅವನ ಸ್ಥಾನಮಾನ ಹೆಚ್ಚಿತು. ಆದರೆ ಅವನ ದೌರ್ಬಲ್ಯಗಳು ಕಡಿಮೆಯಾಗಲಿಲ್ಲ. ಸ್ವತಃ ಮಾವನೇ ಅದನ್ನು ಅರ್ಥ ಮಾಡಿಕೊಂಡು ತಿದ್ದಲು ಪ್ರಯತ್ನಿಸಿದ. ಉಪಯೋಗವೇನೂ ಆಗಲಿಲ್ಲ. ಹೆಂಡದ ಮಡಕೆ ತಂದಿಡು, ಆಮೇಲೆ ಮಾತಿನ ಗತ್ತು ನೋಡು ಎಂದು ಅವನು ಒಂದು ಕಡೆ ಹೇಳುತ್ತಾನೆ. ನನಗೆ ಹೆಂಡ ಬೇಕು, ಈ ಲೋಟದ ಕುಡಿಕೆಗಳು ಯಾವ ಮೂಲೆಗೆ ಎಂದು ಇನ್ನೊಂದು ಕಡೆ ಕೇಳುತ್ತಾನೆ. ದೇವರೇ, ನನ್ನ ಪಾಪಗಳ ಲೆಕ್ಕ ಕೇಳಬೇಡ, ತೃಪ್ತ ಆಸೆಗಳ ಹೃದಯ ದುರಿಯನ್ನು ನಾನು ಎಣಿಸಬೇಕಾಗುತ್ತದೆ ಎಂಬುದು ಅವನ ಮೊರೆ. ನನ್ನ ದುಃಖಗಳಿಗೆಲ್ಲ ಹೃದಯ ಉರಿದು ಹೋಗಿದ್ದರೆ ಓ ಪ್ರಭು, ನನಗೆಷ್ಟು ಹೃದಯಗಳನ್ನು ನೀನು ಕರುಣಿಸಬೇಕಾಗಿತ್ತು ಎಂಬುದು ಅವನ ಆರ್ತನಾದ. ಸರಳವಾಗಿರುವುದು ಯಾರಿಗಾದರೂ ಕಷ್ಟ, ಮನುಷ್ಯನಿಗೆ ಮನುಷ್ಯನಾಗಿರುವುದೇ ಕಷ್ಟ ಎಂಬುದು ಅವನ ತೀರ್ಪು. 1826 ಹೊತ್ತಿಗೆ ಅವನ ಆರ್ಥಿಕ ಸ್ಥಿತಿ ತುಂಬಾ ಹದಗೆಟ್ಟಿತು. ಮಾವ ಮರಣ ಹೊಂದಿದ. ತಮ್ಮನಿಗೆ ಹುಚ್ಚು ಹಿಡಿಯಿತು. ಗಾಲಿಬ್ ಸಂಕಷ್ಟಗಳ ಬಿರುಗಾಳಿಗೆ ಸಿಕ್ಕಿ ತತ್ತರಿಸಿದ. ಅವನು ಆಮೋದ ಪ್ರಮೋದ ಜೂಜು ಜುಗಾರಿ ಮಾತ್ರ ಸುಖ ಜೂಜು ಜುಗಾರಿಗಳಲ್ಲಿ ಮಾತ್ರ ಸುಖ ಕಾಣತೊಡಗಿದ. 1847 ಅವನನ್ನು ಜೂಜಿನ ಆಪಾದನೆ ಮೇಲೆ ಬಂಧಿಸಿದರು. ಊರಿನ ಕೊತ್ವಾಲನು ಹೆಣ್ಣಿನ ವೇಷಧರಿಸಿ ಮನೆಯೊಳಗೆ ಬಂದು ಗಾಲಿಬನನ್ನು ಸೆರೆ ಹಿಡಿಯಬೇಕಾಗಿ ಬಂತಂತೆ. ನ್ಯಾಯಾಲಯದಲ್ಲಿ ಅವನಿಗೆ 6 ಕಠಿಣ ಸಜಾ, 200 ದಂಡ ವಿಧಿಸಲಾಯಿತು. 3 ಸೆರೆಯ ನಂತರ ಅವನ ಬಿಡುಗಡೆಯೂ ಆಯಿತು. ಆದರೆ ಅವನಿಗೆ ಈ ಅವಮಾನದಿಂದ ಬದುಕಿನಲ್ಲಿ ಭರವಸೆ ತಪ್ಪಿತು. ಸ್ನೇಹಿತರೆಲ್ಲ ಕೈಬಿಟ್ಟರು, ಸಂಬಂಧಿಗಳು ದೂರವಾದರು. ಗಾಲಿಬನ ತೊಂದರೆಗಳಿಗೆಲ್ಲ ಅವನ ದರ್ಬಾರು ಜೀವನವೇ ಕಾರಣವಾಯಿತು. ಅವನಲ್ಲಿ ತಾನೊಬ್ಬ ಕವಿ ಕಲಾವಿದ ಎಂಬ ಅರಿವಿಗಿಂತ ಹೆಚ್ಚಾಗಿ ರಾಜಮನೆತನದ ಅವನು ಎನ್ನುವ ಟಿವಿ ಇತ್ತು. ಅದರಂತೆ ಅವನು ಖರ್ಚು ಮಾಡಿದ, ಸಾಲ ಮಾಡಿದ, ಕೋರ್ಟ್ ವ್ಯವಹಾರ ನಡೆಸಿದ. ಅವನ ಆತ್ಮಪ್ರತಿಷ್ಠೆ ಬಹುದೊಡ್ಡದು. ಒಮ್ಮೆ ದೆಹಲಿ ಕಾಲೇಜಿಗೆ ಅವನನ್ನು ಪರ್ಷಿಯನ್ ವಿದ್ವಾಂಸನೆಂದು ನೇಮಕ ಮಾಡುವ ಸಲುವಾಗಿ ಬ್ರಿಟಿಷ್ ಅಧಿಕಾರಿ ಹೇಳಿ ಕಳಿಸಿದನಂತೆ. ಗಾಲಿ ಪಲ್ಲಕ್ಕಿಯಲ್ಲಿ ಕುಳಿತು ಅಧಿಕಾರಿಯ ಮನೆಗೆ ಹೋದ. ಅಲ್ಲಿ ಸ್ವತಃ ಅಧಿಕಾರಿಯೇ ತನ್ನನ್ನು ಸ್ವಾಗತಿಸಲು ಹೊರಗೆ ಬರಲಿಲ್ಲ ಎಂಬ ಕಾರಣದಿಂದ ಕೋಪಗೊಂಡು ಪಲ್ಲಕ್ಕಿಯನ್ನು ಹಿಂದಿರುಗಿಸಿದ. 100 ಹಿಂದೆ ಅವನು ತೀರಿ ಹೋಗುವ ವೇಳೆಗೆ ಮಾನಸಿಕ ವ್ಯಥೆಯಲ್ಲದೆ ಅನೇಕ ರೋಗಗಳಿಂದಲೂ ನರಳಿ ನವೆಯಬೇಕಾಯಿತು. ಆ ಕಾಲದ ಅವನ ಜೀವನ ಹೃದಯ ವಿದ್ರಾವಕವಾದದ್ದು. ಗಾಲಿಬ್ ದುಃಖದ ಕೊಳದಲ್ಲಿ ಕಾವ್ಯದ ಕಮಲವನ್ನು ಅರಳಿಸಿದ. ಫಲವಾಗಿ ಅವನ ಹಾಡುಗಳಲ್ಲಿ ವ್ಯಥೆ ನಿರಾಸೆಗಳ ಬಣ್ಣವೇ ತೀವ್ರವಾಗಿದೆ. ಕವಿತೆಯಲ್ಲದೆ ಅವನು ತನ್ನ ಆತ್ಮಕಥೆಯನ್ನು, ಮೊಘಲ್ ಚಕ್ರವರ್ತಿಗಳ ಇತಿಹಾಸವನ್ನು, ಇನ್ನಿತರ ಅಲ್ಪ ಸ್ವಲ್ಪ ಬರವಣಿಗೆಯನ್ನು ಬಿಟ್ಟು ಹೋಗಿದ್ದಾನೆ. ಆದರೆ ಅವನ ಕೀರ್ತಿ ಮಾಸದೆ ಉಳಿದಿರುವುದು ಅವನ ಗಜಲ್ಗಳಿಂದ. ಗಜಲ್ ಎಂದರೆ ಅರಾಬಿಕ್ ಮೂಲದಲ್ಲಿ ಹೆಣ್ಣನ್ನು ಕುರಿತ ಮಾತು. ಈ ಪದ್ಯ ಪ್ರಕಾರ ಪರ್ಷಿಯನ್ ಮೂಲಕವಾಗಿ ಉರ್ದುವಿಗೂ ಬಂತು. ಆದರೆ ಅದರ ರೂಪ ವಸ್ತು ಎರಡು ತುಂಬಾ ಸೀಮಿತ. ಪ್ರತಿಭಾವಂತ ಕವಿಗೆ ಗರಿಗೆದರಿ ಹಾರಾಡಲಲ್ಲಿ ಅದರಲ್ಲಿ ಅವಕಾಶವಿಲ್ಲ ಎಂದು ಅನೇಕ ವಿಮರ್ಶಕರ ಅಭಿಪ್ರಾಯ. ಈ ಪ್ರಕಾರಕ್ಕೆ ಹೊಸ ರೂಪವನ್ನು ತರಲು ಪ್ರಯತ್ನಿಸಿದವರಲ್ಲಿ ಗಾಲಿಬ್ ಮೊದಲಿಗ ಎಂದು ಉರ್ದು ಸಾಹಿತ್ಯ ಚರಿತ್ರಕಾರರ ಅಭಿಪ್ರಾಯ. ಅವನು ಇದರಲ್ಲಿ ವಸ್ತು ವೈವಿಧ್ಯವನ್ನು ಸಾಧಿಸಿದನಂತೆ, ಅನುಭಾವದ ರಂಗು ಬೆಳೆದನಂತೆ. ಗಾಲಿಬ್ ಕೀರ್ತಿವಂತನಾಗಿದ್ದರೂ ಅವನ ಸಾಧನೆಯ ಬಗ್ಗೆ ಉರ್ದು ವಿದ್ವಾಂಸರಲ್ಲಿ ಏಕಾಭಿಪ್ರಾಯವಿಲ್ಲ. ಮಾತ್ರವಲ್ಲ, ಒಂದಕ್ಕೊಂದು ಸಂಬಂಧವಿಲ್ಲದ ಅಭಿಪ್ರಾಯಗಳು ಇವೆ. ಭಾರತದಲ್ಲಿರುವ 2 ದಿವ್ಯ ಗ್ರಂಥಗಳಲ್ಲಿ ಒಂದು ವೇದಗುಚ್ಛ, ಇನ್ನೊಂದು ಗಾಲಿಬ್ ಗುಚ್ಛ ಎಂದು ಒಂದು ಅಭಿಪ್ರಾಯವಾದರೆ ಅವನೊಬ್ಬ ಸಾಮಾನ್ಯ ರೀತಿಯ ಕವಿ ಎಂದು ಮತ್ತೊಂದು ಅಭಿಪ್ರಾಯ. ಇದರ ನಿಜವಾದ ಸ್ಥಿತಿ ಏನೇ ಇರಲಿ, ಅನುವಾದಗಳಲ್ಲಿ ಆದರೂ ಗಾಲಿಬ್ನನ್ನು ಓದಿದಾಗ ಅವನನ್ನು ಓದಿದ್ದು ವ್ಯರ್ಥವಲ್ಲ ಎನ್ನುವುದಂತೂ ನಿಜ. ಶತಮಾನೋತ್ಸವ ಸಂದರ್ಭಗಳಲ್ಲಿ ಮಾತ್ರವಲ್ಲ, ಎಲ್ಲ ಕಾಲದಲ್ಲಿಯೂ ಅವನು ಸ್ಮರಣಾರ್ಹ ಕವಿ. ಮುಂದಿನ ಅಂಕಣ ಪ್ರಶಸ್ತಿಯ ಬೊಟ್ಟು. ಮುಂದಿನ ಅಂಕಣ ಪ್ರಶಸ್ತಿಯ ಬೊಟ್ಟು. ಹಿಂದೆ ಇಟಲಿ ದೇಶದಲ್ಲಿ ಒಬ್ಬ ಪ್ರಸಿದ್ಧನಾದ ಶಿಲ್ಪಿ ಇದ್ದ. ಅವನು ಇನ್ನೂ ಚಿಕ್ಕವನಾಗಿದ್ದಾಗಲೇ ಒಂದು ದೊಡ್ಡ ಅಧಿಕಾರಿಯು ತಮ್ಮ ಮನೆಗೆ ಬರಬೇಕಾದ ಸಂದರ್ಭ ಒದಗಿತು. ಆಗ ಬಡವರಾದ ಅವನ ತಂದೆ ತಾಯಿಗಳು ಮನೆಯ ಮಧ್ಯದಲ್ಲಿ ಒಂದು ಮೇಜು ಹಾಕಿ ಬೆಳ್ಳಗಿರುವ ಒಂದು ಬಟ್ಟೆಯನ್ನು ಅದರ ಮೇಲೆ ಹಾಸಿ ಫಲಹಾರಕ್ಕೆ ತಂದಿಟ್ಟರು. ಆದರೆ ಮೇಜಿನ ಮೇಲೆ ಮಧ್ಯ ಅಲಂಕಾರಕ್ಕಾಗಿ ಸುಂದರವಾದ ಯಾವುದೊಂದು ಪದಾರ್ಥವನ್ನು ತಂದಿಡುವುದು ಪದ್ಧತಿ. ಅದರಂತೆ ತಂದಿಡಲು ಅವರಲ್ಲಿ ಯಾವುದೂ ಇರಲಿಲ್ಲ. ಹುಡುಗನು ಇದನ್ನು ಕಂಡು ಗಟ್ಟಿಯಾದ ಸ್ವಲ್ಪ ಬೆಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ಹೊಸದಾಗಿ ಒಂದು ಸಣ್ಣ ಕೆತ್ತನೆಯ ಕೆಲಸ ಮಾಡಿ ಒಂದು ಸಿಂಹವನ್ನು ಮಾಡಿಟ್ಟನಂತೆ. ಆ ಅಧಿಕಾರಿ ಅದನ್ನು ನೋಡಿ ಆ ಹುಡುಗನ ಕೌಶಲವನ್ನು ಮೆಚ್ಚಿ ಬಹಳವಾಗಿ ಶ್ಲಾಘಿಸಿದನಂತೆ. ಶ್ರೀನಿವಾಸರ ಸಣ್ಣ ಕಥೆಗಳನ್ನು ಓದುತ್ತಿದ್ದರೆ ಇಂಥ ಬೆಣ್ಣೆಯ ಸಿಂಹಗಳನ್ನು ನೋಡಿದಂತೆ ಭಾವನೆಯಾಗುತ್ತದೆ. ಸಿಂಹವು ಜ್ಞಾಪಕಕ್ಕೆ ಬಂದು ಸ್ವಲ್ಪ ಎಚ್ಚೆತ್ತವರಾಗುತ್ತೇವೆ.
ಉತ್ತರ ಕ್ಷಣದಲ್ಲಿ ಎಂಥ ಮೃದುವಾದ ವಸ್ತುವಿನಲ್ಲಿ ಎಷ್ಟು ಸುಲಭವಾಗಿ ಎಷ್ಟು ಕುಶಲತೆಗಳಿಂದ ಎಂಥ ಪದಾರ್ಥವನ್ನು ಮಾಡಿಟ್ಟಿದ್ದಾರೆ ಎಂದು ಮೆಚ್ಚುವಂತೆ ಆಗಿ ಅದರಲ್ಲಿ ಮುಗ್ಧರಾಗುತ್ತೇವೆ. 42 ವರ್ಷಗಳ ಹಿಂದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀನಿವಾಸ ಇವರ ಮೊತ್ತ ಮೊದಲ ಸಣ್ಣ ಕಥೆಗಳ ಸಂಗ್ರಹವನ್ನು ದಿವಂಗತ ಎ.ಆರ್. ಕೃಷ್ಣಶಾಸ್ತ್ರಿಗಳು ವರ್ಣಿಸಿದ್ದು ಹೀಗೆ. ಕನ್ನಡದ ಸಣ್ಣ ಕಥೆಗಳ ಆಚಾರ್ಯರಾದ ಮಾಸ್ತಿಯವರು ಇಲ್ಲಿಯವರೆಗೆ 13 ಕಥಾ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ. ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿಯೂ ಅವರ ಬೆಳಸು ಸಮೃದ್ಧವಾದದ್ದು. ಬಹು ಪ್ರಕಾರಗಳಲ್ಲಿ ಏಕಪ್ರಕಾರವಾದ ಸಿದ್ಧಿಯನ್ನು ಪಡೆದಿರುವ ನಮ್ಮ ಇಬ್ಬರು ಮೂವರು ಲೇಖಕರಲ್ಲಿ ಮಾಸ್ತಿಯವರು ಒಬ್ಬರು. ಆದರೂ ಅವರು ಕಥೆಗಾರರಿಂದೇ ಪ್ರಸಿದ್ಧರು. ಹಾಗೆಯೇ 1968 ಅಕಾಡೆಮಿ ಪ್ರಶಸ್ತಿಗಾಗಿ ಅವರ ಈಚಿನ ಕಥೆಗಳನ್ನು ಹೆಸರಿಸಿರುವುದು ಅವರ ಕಥನ ಕೌಶಲ್ಯಕ್ಕೆ ಮೂಡಿದ ಗರಿಯಾಗಿದೆ. 1965-67 ಅವಧಿಯಲ್ಲಿನ ಶ್ರೇಷ್ಠ ಕೃತಿ ನಿರ್ಮಾಣಕ್ಕೆಂದು ಮಾಸ್ತಿಯವರಿಗೆ ಅಕಾಡೆಮಿ ಪುರಸ್ಕಾರ ಬಂದಿದೆ. ಪುರಸ್ಕಾರ ಪಡೆದ ಗ್ರಂಥ ಸಣ್ಣ ಕಥೆಗಳು ಎಂದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಈ ಅವಧಿಯಲ್ಲಿ ಮಾಸ್ತಿಯವರು 2 ಸಣ್ಣ ಕಥೆಗಳ ಸಂಕಲನವನ್ನು ಪ್ರಕಟಿಸಿದ್ದಾರೆ. 1 ಸಣ್ಣ ಕಥೆಗಳು 12 1965 ಆರಂಭದ ತಿಂಗಳುಗಳಲ್ಲಿ ಪ್ರಕಟವಾದ ಇದರಲ್ಲಿ 6 ಕಥೆಗಳಿವೆ. ಇನ್ನೊಂದು ಸಣ್ಣ ಕಥೆಗಳು 13 1967 ಕೊನೆಯ ತಿಂಗಳಲ್ಲಿ ಪ್ರಕಟವಾದ ಸಂಕಲನದಲ್ಲಿ 9 ಕಥೆಗಳಿವೆ. ಇವುಗಳಲ್ಲಿ ಯಾವುದಕ್ಕೆ ಪ್ರಶಸ್ತಿ ಬಂದಿದೆ ಎನ್ನುವುದು ಮುಖ್ಯವಲ್ಲ. ಮಾಸ್ತಿಯವರಿಗೆ ಅದು ಲಭಿಸಿರುವುದು ಮಹತ್ವದ ಮಾತು. ತಡವಾಗಿ ಆದರೂ ಮಾಸ್ತಿಯವರಿಗೆ ಈ ಪ್ರಶಸ್ತಿ ಬಂದಿರುವುದು ಕನ್ನಡಿಗರಿಗೆಲ್ಲ ಸಂತೋಷದ ಸಂಗತಿಯಾಗಿದೆ. ಈ ಹಿಂದೆ ಪ್ರಶಸ್ತಿ ಪಡೆದವರು ಎಲ್ಲರೂ ಅವುಗಳಿಗೆ ತುಂಬಾ ಅರ್ಹರಾದವರು. ಆದರೆ 2 ವರ್ಷ ಕನ್ನಡಕ್ಕೆ ಪ್ರಶಸ್ತಿಗಳನ್ನು ಅಕಾಡೆಮಿ ನೀಡದೆ ಅಚಾತುರ್ಯವಾಗಿ ಹೋಯಿತು. ವಾಸ್ತವವಾಗಿ ಈ ಅನ್ಯಾಯವನ್ನು ಪ್ರತಿಭಟಿಸಿದವರು ಮಾಸ್ತಿಯವರೊಬ್ಬರೇ. ಇದನ್ನು ಅವರು ಕನ್ನಡಕ್ಕೆ ಅವಮಾನ ಎಂದೇ ಸಾರಿದರು. ಉಳಿದ ಭಾಷೆಗಳ ವಿಷಯ ನಮಗೆ ತಿಳಿಯದು. ಕನ್ನಡದ ವಿಷಯಕ್ಕೆ ಈ ನಿರ್ಧಾರ ಅನ್ಯಾಯವಾದುದು ಎನ್ನುವುದು ನಮ್ಮ ನಿಶ್ಚಿತ ತಿಳುವಳಿಕೆ. ಇನ್ನೊಂದು ಸಲ ಅವರು ಬರೆದರು, ಈ ಸನ್ಮಾನವನ್ನಲ್ಲ ಇದಕ್ಕಿಂತ ಹೆಚ್ಚಿನ ಸನ್ಮಾನವನ್ನು ಪಡೆಯುವ ಯೋಗ್ಯತೆಯ ಪುಸ್ತಕ ಹಲವು ಈ 3 ವರ್ಷಗಳಲ್ಲಿ ಪ್ರಕಟ ಆದವು ಇದೆ. ಒಂದೊಂದು ವರ್ಷ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಾರದೆ ಹೋಗುವುದು ಆ ಭಾಷೆಯಲ್ಲಿ ಯೋಗ್ಯವಾದ ಗ್ರಂಥ ಆ ಅವಧಿಯಲ್ಲಿ ಪ್ರಕಟವಾಗಲಿಲ್ಲ ಎಂಬ ಕಾರಣದಿಂದ ಅಲ್ಲ. ಪ್ರಕಟವಾದ ಅಂಥ ಗ್ರಂಥಗಳನ್ನು ಆಯ್ಕೆ ಮಾಡಲು ಅಕಾಡೆಮಿ ಅನುಸರಿಸುವ ಮಾರ್ಗ ಸರಿಯಾದುದಲ್ಲ ಎಂಬುದನ್ನು ಮಾಸ್ತಿಯವರು ಕನ್ನಡದ ಆಧಾರದಿಂದಲೇ ಸ್ಪಷ್ಟಪಡಿಸಿದರು. ಈ ವಿಷಯವಾಗಿ ಅವರು ಅಕಾಡೆಮಿಯೊಡನೆ ವ್ಯವಹಾರವನ್ನು ನಡೆಸಿದರು. ಇದರಿಂದ ಕನ್ನಡಕ್ಕೆ ಆದ ನಷ್ಟ ತುಂಬದಿದ್ದರೂ ಅಕಾಡೆಮಿ ತನ್ನ ಹಲವು ನಿಯಮಗಳನ್ನು ಸೂಕ್ತವಾಗಿ ಮಾರ್ಪಡಿಸಿಕೊಂಡಿತ್ತು ಎಂಬುದು ಗಮನಾರ್ಹವಾದ ಮಾತು. ಕನ್ನಡ ಲೇಖಕರ ವಿಷಯದಲ್ಲಿ ಅಕಾಡೆಮಿ ವರ್ತಿಸಿದ ರೀತಿ ಮಾಸ್ತಿಯವರನ್ನು ಬಹುವಾಗಿ ನೋಯಿಸಿತು. ಇದರಿಂದ ಅವರು ಅಕಾಡೆಮಿಯೊಂದಿಗಿನ ತಮ್ಮ ಸಂಬಂಧವನ್ನು ದೂರ ಮಾಡಿಕೊಂಡರು. ಅಕಾಡೆಮಿಯ ಅಪೇಕ್ಷೆಯಂತೆ ಅವರು ಸಿದ್ಧಪಡಿಸಿದ ಹ್ಯಾಮ್ಲೆಟ್ ನಾಟಕದ ಅನುವಾದವನ್ನು ಅಕಾಡೆಮಿಗೆ ಕೊಡದೆ ತಾವೇ ಪ್ರಕಟಿಸಿದರು. ಕನ್ನಡದ ಲೇಖಕರನ್ನು, ಕನ್ನಡದ ಲೇಖನವನ್ನು ಇಷ್ಟು ಲಘುವಾಗಿ ಕಾಣುವ ಸಂಸ್ಥೆಗೆ ನನ್ನ ಪುಸ್ತಕವೊಂದನ್ನು ಒಪ್ಪಿಸುವುದು ಸರಿಯಲ್ಲವೆಂದು ನನಗೆ ಅನ್ನಿಸಿತು. ಹೀಗೆಂದು ಸಂಸ್ಥೆಗೆ ತಿಳಿಸಿ ಈ ಭಾಷಾಂತರವನ್ನು ನಾನೇ ಪ್ರಕಟಿಸುತ್ತಿದ್ದೇನೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಚೆನ್ನಬಸವನಾಯಕ ಕಾದಂಬರಿಯ ಅನುವಾದ ಪ್ರಕಟಣೆಯ ಸಂದರ್ಭದಲ್ಲಿ ಅಕಾಡೆಮಿ ಇನ್ನೊಮ್ಮೆ ಅಚಾತುರ್ಯವನ್ನೆಸಗಿತು. ಮಾಸ್ತಿಯವರಿಗೆ ಪ್ರಶಸ್ತಿ ನೀಡಿ ಅಕಾಡೆಮಿ ಈಗಲಾದರೂ ಬಹು ಒಳ್ಳೆ ಕೆಲಸ ಮಾಡಿದೆ. ಮಾಸ್ತಿಯವರ ಆರಂಭದ ಕಥೆಗಳಲ್ಲಿ ಕೃಷ್ಣಶಾಸ್ತ್ರಿಯವರು ಗುರುತಿಸಿದ ಕೋಮಲವಾದ ವಿಷಯ, ಮೃದುವಾದ ಪ್ರತಿಪಾದನಾ ಕ್ರಮ ಇಂದಿಗೂ ಅವರ ಸಾಹಿತ್ಯದ ಸ್ಥಾಯಿಯಾಗಿದೆ. ಸಣ್ಣ ಕಥೆಗಳು 12-13 ಬಗೆ ಬಗೆಯ ಕಥೆಗಳಿವೆ. ಆದರೆ ಅವುಗಳು ಎಲ್ಲದರಲ್ಲಿಯೂ ಮಾಸ್ತಿಯವರ ಮಾಯಕ ತುಂಬಿದೆ. ಈ ಕಥೆಗಳ ಕಾಲವು ಸಮಕಾಲೀನ ಮಾತ್ರವಲ್ಲ, ಇತಿಹಾಸವಿದೆ, ಪುರಾಣವಿದೆ. ಈ ಕಥೆಗಳ ಕ್ಷೇತ್ರ ಲೋಕದ ವಿಭಾಗಗಳು ಈಜಿಪ್ಟ್, ರೋಮ್, ಮೆಕ್ಸಿಕೋ, ಇಂಗ್ಲೆಂಡ್, ಮಾಸ್ಕೋ. ಈ ಕಥೆಗಳಲ್ಲಿ ಬರುವ ವ್ಯಕ್ತಿಗಳು ಇಸಾಡೋರಾ ಡಂಕನ್, ಶೇಕ್ಸ್ಪಿಯರ್, ವಾಲ್ಟೇರ್, ಟಾಲ್ಸ್ಟಾಯ್, ಫ್ಲೂಟಾರ್ಕ್ ಇಷ್ಟೇ ಅಲ್ಲದೆ ಪುರಾಣಗಳ ಶ್ರೀಕೃಷ್ಣ ಕುಚೇಲನಂತವರು, ವಶಿಷ್ಠ ದಶರಥನಂತವರು ಸುಳಿಯುತ್ತಾರೆ. ಹಾಟ್ಶೇಪ್ ಸೀಟು, ನೇಶ್ ಹೋವಲ್, ಕೊಯೋಟೋಲ್ ಮೊದಲಾದವರು ನಮಗೆ ಪರಿಚಿತರಲ್ಲ. ಚಟ್ಟೆಕಾರರ ತಾಯಿಯಂತ ಅನಾಮಧೇಯರೂ ಇಲ್ಲಿದ್ದಾರೆ. ಇಲ್ಲಿ ಸಮಸೆರ್ಟ ಮಾಮ್, ರಾಬರ್ಟ್ ಲಿಂಡಾರೂ ಕತೆ ಹೇಳುತ್ತಾರೆ. ಸ್ಪಷ್ಟವಾದ, ನೇರವಾದ ಇಲ್ಲಿನ ಕಲೆಗಾರಿಕೆಯಲ್ಲಿ ನೀತಿಯ ಲೇಪನವಿದೆ. ಸಣ್ಣ ಕಥೆಗಳು 13 ನಿಶ್ಚಯಕ್ಕೂ ಆಧುನಿಕ ನೀತಿ ಕಥೆಗಳ ಸಂಕಲನವೇ ಆಗಿದೆ. ಈ ಕಥೆಗಳಲ್ಲಿ ಯಾವ ಬಗೆಯ ಕಸರತ್ತೂ ಇಲ್ಲ. ಇವುಗಳ ತಂತ್ರವಿಧಾನ ಜಾನಪದ ಕಥೆಗಳನ್ನು ನೆನಪಿಗೆ ತರುತ್ತವೆ. ಎಲ್ಲ ಕಥೆಗಳಲ್ಲಿಯೂ ಮಾನವೀಯತೆಗಾಗಿ ಮೊರೆಯಿಡುತ್ತಿರುವ ಅಂತಃಕರಣವೊಂದು ಕಾಣಿಸಿಕೊಳ್ಳುತ್ತದೆ. ಸರಳತೆಯೇ ಕಲೆಯಾಗಿ ಮಾರ್ಪಡುವುದನ್ನು ಈ ಕಥೆಗಳಲ್ಲಿ ನೋಡಬಹುದು. ಇಲ್ಲಿ ಜೀವನವಿದೆ, ಜೀವನದ ಸಮಸ್ಯೆಗಳಿವೆ. ಇವು ಸಮರ್ಥವಾಗಿ ಅಭಿವ್ಯಕ್ತಗೊಂಡಿವೆ. ಮಾಸ್ತಿಯವರ ಕಥೆಗಳನ್ನು ತುಂಬು ಹೃದಯದಿಂದ ಒಪ್ಪಿಕೊಂಡು ಕನ್ನಡ ಜನ ಬಹು ಹಿಂದೆಯೇ ತಮ್ಮ ಪ್ರೀತಿಯ ಪ್ರಶಸ್ತಿಯನ್ನು ಒಪ್ಪಿಸಿದ್ದಾರೆ. ಈಗ ಬಂದಿರುವ ಅಕಾಡೆಮಿ ಪ್ರಶಸ್ತಿ ಈ ಒಪ್ಪಿಗೆಗೆ ಒಂದು ಸಂಕೇತ ಅಷ್ಟೇ. ಚೆಲುವಾದ ಚಿಕ್ಕ ಮಕ್ಕಳನ್ನು ಶೃಂಗಾರ ಮಾಡುತ್ತಾರೆ. ಎಲ್ಲ ಮುಗಿದ ಮೇಲೆ ಅವುಗಳ ಕೆನ್ನೆಯ ಮೇಲೊಂದು ಬೊಟ್ಟಿಡುತ್ತಾರೆ.
ಈ ಬೊಟ್ಟು ದೃಷ್ಟಿಪರಿಹಾರಕ್ಕೆಂದು ಇಡುವವರ ನಂಬಿಕೆ. ಅದು ನಿಜವೋ ಸುಳ್ಳು? ಆ ಬೊಟ್ಟಿನಿಂದ ಮಗುವಿನ ಚೆಲುವು ಹೆಚ್ಚುವುದಂತೂ ನಿಶ್ಚಯ. ಸಾಹಿತ್ಯ ಅಕಾಡೆಮಿಯ ಈ ಪ್ರಶಸ್ತಿ ಮಾಸ್ತಿಯವರ ಖ್ಯಾತಿಗೆ ಇಟ್ಟ ಇಂಥದ್ದೊಂದು ಬೊಟ್ಟು. ಮುಂದಿನ ಅಂಕಣ ಸಾರ್ಥಕ 50. ಸಾರ್ಥಕ 50. ಬೆಳಗಾದರೂ ಮಲಗಿ ನಿದ್ರಿಸುತ್ತಿರುವ ತೂಕಡಿಸುತ್ತಿರುವ ತಾಯಿಯ ಕರೆಗೆ ಓಗೊಟ್ಟು ಎದ್ದರೂ ಮುಖ ತೊಳೆಯದೆ ಪುಸ್ತಕವನ್ನು ತಲೆ ಕೆಳಗಾಗಿ ಹಿಡಿದುಕೊಂಡು ಹುಡುಗರ ಚಿತ್ರವೊಂದು ಪ್ರಬುದ್ಧ ಕರ್ನಾಟಕದ ಮೊತ್ತ ಮೊದಲ ಸಂಚಿಕೆಯ ಮೊದಲನೆಯ ಲೇಖನದಲ್ಲಿ ಬರುತ್ತದೆ. ವಾಸ್ತವವಾಗಿ ಅದು 50 ವರ್ಷಗಳ ಹಿಂದಿನ ಕನ್ನಡಿಗರ ನೈಜವಾದ ಪರಿಸ್ಥಿತಿ. ಈ ಚಿತ್ರ ಅಷ್ಟಕ್ಕೆ ಮುಗಿಯುವುದಿಲ್ಲ. ಉಪಾಧ್ಯಾಯರು ಈ ಹುಡುಗನಿಗೆ ಕೈಕಾಲು ಮುಖ ತೊಳೆಯಲು ಹೇಳುತ್ತಾರೆ. ಅವರಲ್ಲಿ ಲವಲವಿಕೆ ಮೂಡುತ್ತದೆ. ಬುದ್ಧಿವಂತರಾಗಿದ್ದರೂ ಮೈ ಬಗ್ಗಿಸದ ಹುಡುಗರಿಂದ ಉಪಾಧ್ಯಾಯರು ಚೆನ್ನಾಗಿ ಕೆಲಸ ತೆಗೆಸುತ್ತಾರೆ. ಹುಡುಗರು ದಾರಿಗೆ ಬಂದು ಯೋಗ್ಯರಾಗುತ್ತಾರೆ. ದೊರೆತ ಫಲದಿಂದ ಉಪಾಧ್ಯಾಯರ ಕಷ್ಟ ಮರೆತು ಹೋಗುತ್ತದೆ. ಇದು 50 ವರ್ಷಗಳಲ್ಲಿ ಮೂಡಿದ ಕನ್ನಡದ ನವೋದಯದ ಚಿತ್ರ. ಇದನ್ನು ಅರ್ಧ ಶತಮಾನಕ್ಕೂ ಮೊದಲೇ ಕಂಡುಕೊಂಡವರು ದಿವಂಗತ ಪ್ರೊಫೆಸರ್ ಎ.ಆರ್. ಕೃಷ್ಣಶಾಸ್ತ್ರಿಗಳು. ಕೃಷ್ಣಶಾಸ್ತ್ರಿಗಳು ಅವರಂಥವರು ಕನ್ನಡ ಸಾಹಿತ್ಯದ ಮಾತ್ರವಲ್ಲ ಜನ ಜೀವನದ ಮುಂಜಾನೆಗೆ ಬಣ್ಣ ಬಳಿದು ಕಾರಣ ಪುರುಷರಾಗಿದ್ದಾರೆ. ಅವರು ಪಟ್ಟ ಶ್ರಮವೆಲ್ಲ ಈಗ ಸಾರ್ಥಕವಾಗುತ್ತಿದೆ. ಅವರ ದುಡಿಮೆಗೆ ಯೋಗ್ಯ ಪ್ರತಿಫಲ ದೊರೆಯುತ್ತಿದೆ. ಕನ್ನಡಿಗರ ಬದುಕು ಸಮೃದ್ಧವಾಗಿದೆ. ಕನ್ನಡದಲ್ಲಿಯೂ ಕಲಿಯುವುದಿದೆ, ಇಂಗ್ಲಿಷ್ನ ಹಾಗೆಯೇ ಕಲಿಯುವುದು ಇದೆ. ಬಂಗಾಳಗಳಲ್ಲಿ ಮರಾಠಿಗರಲ್ಲಿ ಇರುವ ಅಭಿಮಾನ ನಮ್ಮಲ್ಲೂ ಮೂಡಬೇಕು. ನಮ್ಮ ಜನದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಹೊಸ ಎಚ್ಚರವಾಗಬೇಕು ಎಂದು ಆ ದಿಕ್ಕಿನಲ್ಲಿ ಪ್ರವಾದಿಯಾದ ಕೃಷ್ಣಶಾಸ್ತ್ರಿಗಳು 2 ಪ್ರಬಲ ಸಾಧನೆಗಳನ್ನು ಬಳಸಿದರು. ಒಂದು ಬ್ಯಾಂಗ್ಳೂರ್ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ, ಇನ್ನೊಂದು ಅದರ ಮುಖಪುತ್ರ ಪತ್ರವಾಗಿ ಆರಂಭಗೊಂಡ ಪ್ರಬುದ್ಧ ಕರ್ನಾಟಕ. ಎರಡಕ್ಕೂ ಈಗ 50 ವರ್ಷ ತುಂಬಿದೆ. ಈ 50 ವರ್ಷಗಳೆಂದರೆ ಕರ್ನಾಟಕದ ನವೋದಯದ 50 ವರ್ಷಗಳು, ಕನ್ನಡಿಗರ ಜಾಗೃತಿಯ 5 ದಶಕಗಳು, ಕನ್ನಡ ಸಾಹಿತ್ಯದ ಆಧುನಿಕತೆಯ 1/2 ಶತಮಾನ. ಪ್ರಬುದ್ಧ ಕರ್ನಾಟಕದ ಮೊದಲಿನ ಸಂಚಿಕೆ ಪ್ರಕಟವಾದದ್ದು 1919 ಸಿದ್ಧಾರ್ಥಿ ಸಂವತ್ಸರದ ಯುಗಾದಿಯಲ್ಲಿ. ಪತ್ರಿಕೆಯನ್ನು ಪ್ರಕಟಿಸುವಲ್ಲಿ ಕೃಷ್ಣಶಾಸ್ತ್ರಿಗಳಿಗಿದ್ದ ಮೂಲ ಉದ್ದೇಶವನ್ನು ಅವರ ಮಾತುಗಳಲ್ಲಿ ಹೀಗೆ ಸಂಗ್ರಹಿಸಬಹುದು. ನಮ್ಮ ಮುಖ್ಯ ಕೆಲಸವೆಂದರೆ ಕಾವ್ಯ ಸೃಷ್ಟಿಗೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸಿಕೊಡುವುದು. ಸಾಹಿತ್ಯವನ್ನೆಲ್ಲ ತುಲನ ಪೂರ್ವಕವಾಗಿ ವಿಮರ್ಶೆ ಮಾಡಿ ನಮ್ಮ ಕವಿಗಳಲ್ಲಿರುವ ಗುಣದೋಷಗಳೇನು, ಸತ್ಕಾವ್ಯಗಳ ಲಕ್ಷಣಗಳೇನು ಎಂಬುದನ್ನು ನಿಷ್ಪಕ್ಷಪಾತವಾದ ಬುದ್ಧಿಯಿಂದ ವಿಚಾರ ಮಾಡಿ ಯಾವುದರಿಂದ ನಮ್ಮ ದೇಶವು ಉತ್ಸಾಹಗೊಂಡು ಜೀವಕಳೆಯಿಂದ ತುಂಬಬಹುದು, ಯಾವುದರಿಂದ ಗ್ರಂಥಗಳ ರಸಾಸ್ವಾದನೆ ಮಾಡಿ ಆನಂದವನ್ನು ಪಡೆಯಬಹುದು, ಯಾವುದರಿಂದ ಕನ್ನಡ ಕಾವ್ಯ ಮಾಲೆಯು ಶ್ರೇಷ್ಠವಾದ ರೀತಿಯಲ್ಲಿ ಬೆಳೆಯಬಹುದೆಂದು ನಮಗೆ ದೃಢವಾದ ನಂಬಿಕೆ ಇದೆಯೋ, ಅಂತ ವಿಷಯಗಳನ್ನೇ ಕನ್ನಡಿಗರಿಗೆ ಕಾಣಿಕೆಯಾಗಿ ತಂದು ಒಪ್ಪಿಸುವ ಕೆಲಸ. 2, ಕಾವ್ಯಗಳನ್ನು ನಮ್ಮದು ತಮ್ಮದೆಂದು ಒಂದು ಸುಳ್ಳು ಅಭಿಮಾನವನ್ನಾಗಲಿ, ಕನ್ನಡ ಕಾಡು ಭಾಷೆ ಎಂದು ಒಂದು ಕೀಳು ಬುದ್ಧಿಯನ್ನಾಗಲಿ ಇಟ್ಟುಕೊಳ್ಳದೆ ನಿರ್ದಾಕ್ಷಿಣ್ಯವಾಗಿಯೂ ನಿಷ್ಪಕ್ಷಪಾತವಾಗಿಯೂ ವಿಚಾರ ಮಾಡಿ ದೋಷಗಳನ್ನು ಕಿತ್ತು ಒಗೆದು ಗುಣಗಳನ್ನು ಗ್ರಹಿಸಿ ಒಂದು ಕಡೆ ವಿಮರ್ಶೆಯನ್ನು ಮತ್ತೊಂದು ಕಡೆ ರಚನೆಯನ್ನು ಮಾಡಬೇಕೆಂಬುದು ನಮ್ಮ ಉದ್ದೇಶ. ಪ್ರಬುದ್ಧ ಕರ್ನಾಟಕ ಶುದ್ಧ ಸಾಹಿತ್ಯಿಕ ಪತ್ರಿಕೆಯಾಗಿ ಆರಂಭವಾಯಿತು. ಅದರ ಆರಂಭದ ಸಂಚಿಕೆಗಳು ಕೃಷ್ಣಶಾಸ್ತ್ರಿಗಳು ಅವರ ಶಿಷ್ಯ ವೃಂದದವರ ಹಾಗೂ ಕರ್ನಾಟಕ ಸಂಘದ ಆರಂಭ ಉಪಸಂಹಾರ ಭಾಷಣಕಾರರ ಲೇಖನಗಳಿಗೆ ಮೀಸಲಾದವು. 1939 ವೆಂಕಣ್ಣಯ್ಯನವರ ಮರಣಾನಂತರ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣಶಾಸ್ತ್ರಿಗಳಿಗೆ ಉಪಕುಲಪತಿ ಎನ್ ಎಸ್ ಸುಬ್ಬರಾಯರು ಪ್ರಬುದ್ಧ ಕರ್ನಾಟಕದಲ್ಲಿ ಸಾಹಿತ್ಯ ಮಾತ್ರವಲ್ಲದೆ ಶಾಸ್ತ್ರ ವಿಚಾರಗಳನ್ನು ಕೂಡ ಪ್ರಕಟಿಸಬೇಕೆಂದು, ಮೈಸೂರಿನ ಹೊರಗಿನ ಕರ್ನಾಟಕರ ಸಹಾಯ ಸಹಾನುಭೂತಿಗಳನ್ನು ಪಡೆಯಬೇಕೆಂದು ಸೂಚಿಸಿದರು. ಈ ಕಾರ್ಯದಲ್ಲಿ ಬೇಕಾದ ಹಣಕಾಸಿನ ಭಾರವನ್ನು ಹೊರಲು ಸುಬ್ಬರಾಯರು ಸಿದ್ಧರಾದರು. ಮುಂದೆ ಪ್ರಬುದ್ಧ ಕರ್ನಾಟಕ ಸ್ವರೂಪ ವ್ಯಾಪ್ತಿಗಳು ತುಂಬಾ ವಿಶಾಲಗೊಂಡವು. ಪ್ರಬುದ್ಧ ಕರ್ನಾಟಕ 50 ಸಂಪುಟಗಳನ್ನು ಒಮ್ಮೆ ತಿರುವಿ ಹಾಕಿದರೆ ಅದರ ಸಾಧನೆ ಮಹತ್ವ ಗೋಚರವಾಗದೇ ಇರದು. ಕನ್ನಡ ಸಾಹಿತ್ಯದ ಇಂದಿನ ಸಿದ್ಧ ಪ್ರಸಿದ್ಧ ಲೇಖಕರಲ್ಲಿ ಅನೇಕರು ಇದರ ಮೂಲಕವೇ ಪ್ರಸಿದ್ಧಿಗೆ ಬಂದವರು. ಎಷ್ಟೋ ಖ್ಯಾತ ಗ್ರಂಥಗಳು ಮೊದಲಿಗೆ ಇದರಲ್ಲೇ ಬೆಳಕು ಕಂಡವು. ಈವರೆಗೆ ಅದರ ಒಟ್ಟು ಪುಟ ಸಂಖ್ಯೆ 33,000 ಮೀರಿದ್ದು ಎಂದರೆ ವರ್ಷಕ್ಕೆ ಸರಾಸರಿ ಸುಮಾರು 650 ಪುಟಗಳ ಸಾಹಿತ್ಯವನ್ನು ಒದಗಿಸುತ್ತಾ ಬಂದಿದೆ. ಹತ್ತಿರ 600 ಜನ ಲೇಖಕರು ಸುಮಾರು 3,000 ಲೇಖನಗಳನ್ನು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದ್ದಾರೆ. ಇವುಗಳಲ್ಲಿ 208 ಲೇಖನಗಳು ಶಾಸ್ತ್ರೀಯ ಅಥವಾ ವೈಜ್ಞಾನಿಕ ವಿಷಯಗಳನ್ನು ಕುರಿತಾದವು. ಈ ಲೇಖನಗಳ ಪುಟ ಸಂಖ್ಯೆ ಸುಮಾರು 3,000 ರಿಂದ 3,300 ಸಾಹಿತ್ಯ ಪರಿಷತ್ ಪತ್ರಿಕೆಯನ್ನುಳಿದರೆ 50 ವರ್ಷ ಬಾಳಿರುವ ಕನ್ನಡದ ಪತ್ರಿಕೆ ಈಗ ಇದೊಂದೇ. ಹೊಸಗನ್ನಡದ ಗದ್ಯವನ್ನು ರೂಪಿಸುವಲ್ಲಿ, ವಿಜ್ಞಾನದ ಪರಿಭಾಷೆಯನ್ನು ನಿರ್ಮಿಸುವುದರಲ್ಲಿ ಈ ಪತ್ರಿಕೆ ವಹಿಸಿರುವ ಪಾತ್ರ ಅದ್ಭುತವಾದದ್ದು. ಪ್ರಬುದ್ಧ ಕರ್ನಾಟಕದಲ್ಲಿ ತಮ್ಮ ಬರಹ ಅಚ್ಚಾಗಬೇಕೆಂದು ಎಲ್ಲ ಲೇಖಕರ ಹಂಬಲ. ಅಲ್ಲಿ ಪ್ರಕಟವಾದ ಲೇಖನಗಳಿಗೆ ಕರ್ತೃಗಳಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಸುಲಭ ಪ್ರವೇಶ, ವಿದ್ವದ್ಗೋಷ್ಠಿಯಲ್ಲಿ ಗೌರವದ ಸ್ಥಾನ,
ಪ್ರಬುದ್ಧ ಕರ್ನಾಟಕ ಸಾಹಿತ್ಯ ವಿಮರ್ಶೆ ಸಂಶೋಧನೆಗಳಲ್ಲಿ ದೊಡ್ಡ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿದೆ ಹೊರತು ಅದು ಯಾವತ್ತೂ ಪಂಥ ಗುಂಪುಗಳಿಗೆ ಆಸ್ಪದ ಕೊಡಲಿಲ್ಲ. ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿದ್ದರೂ ಕನ್ನಡದ ಹಿತರಕ್ಷಣೆಗೆ ಸಂಬಂಧಿಸಿದಂತೆ ತನ್ನ ದೃಢವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಎಂದು ಹಿಂಜರಿಯಲಿಲ್ಲ. 100 ವಿದ್ಯಾರ್ಥಿಗಳಿಂದ ತಲಾ 1 ರೂಪಾಯಿನಂತೆ ಮುಂಗಡ ಚಂದ ಸಂಗ್ರಹಿಸಿ ಮೊದಲು ಪ್ರಬುದ್ಧ ಕರ್ನಾಟಕವನ್ನು ಆರಂಭಿಸಿದರು. ಮೊದಲ ವರ್ಷಗಳಲ್ಲಿ ಕೃಷ್ಣಶಾಸ್ತ್ರಿಗಳು ವೆಂಕಣ್ಣಯ್ಯನವರು ಪ್ರಕಟಣೆಯ ವಿಷಯದಲ್ಲಿ ತುಂಬಾ ಶ್ರಮ ಪಡಬೇಕಾಯಿತು. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಎಂಬ ಕನ್ನಡ ಗಾದೆಗೆ ಕೃಷ್ಣಶಾಸ್ತ್ರಿಗಳು ಪತ್ರಿಕೆ ಹೊರಡಿಸಿ ನೋಡು ಎಂಬುದನ್ನು ಜೋಡಿಸಿದ್ದರು. ಎಷ್ಟೋ ಸಲ ಅವರು ಪತ್ರಿಕೆಯನ್ನು ನಿಲ್ಲಿಸಿ ಬಿಡಲು ಕೂಡ ಯೋಚಿಸಿದ್ದು ಉಂಟು. ಬಿಎಂ ಶ್ರೀ ಅವರ ಪ್ರಯತ್ನದ ಫಲವಾಗಿ ಪತ್ರಿಕೆಯನ್ನು 1932 ಮೈಸೂರು ವಿಶ್ವವಿದ್ಯಾನಿಲಯ ವಹಿಸಿಕೊಂಡಿತು. ಅಂದಿನಿಂದ ಪ್ರಬುದ್ಧ ಕರ್ನಾಟಕಕ್ಕೆ ಆರ್ಥಿಕ ಅಡಚಣೆಗಳೇನೂ ಇಲ್ಲ. ವಿಶ್ವವಿದ್ಯಾನಿಲಯ ಇದನ್ನು ತನ್ನ ಪ್ರೀತಿಯ ಮಗಳನ್ನಾಗಿ ಸಾಕಿಕೊಂಡು ಬಂದಿದೆ. ವಿಶ್ವವಿದ್ಯಾನಿಲಯದ ಉದಾರವಾದ ನೆರವಿನಿಂದ ಇದು ಬೃಹದಾಕಾರವಾಗಿ ಬೆಳೆದಿದೆ. ಪತ್ರಿಕೆಯ ಮೊದಲ ಸಂಪುಟ 120 ಪುಟಗಳದ್ದು, 25ನೇ ಸಂಪುಟ 647 ಪುಟಗಳಾಗಿ ಬೆಳೆಯಿತು. 50ನೆಯ ಸಂಪುಟದ ಗಾತ್ರವಾದರೂ 1200 ಪುಟಗಳು. ಇದಕ್ಕೆ ಅನುಗುಣವಾಗಿ ಚಂದಾದಾರರ ಸಂಖ್ಯೆ ಬೆಳೆಯದಿದ್ದುದು ಕನ್ನಡಿಗರು ನಾಚಬೇಕಾದ ವಿಷಯ. ಯಾವತ್ತೂ ಪತ್ರಿಕೆಯನ್ನು 1000 ಪ್ರತಿಗಳಿಂದ ಹೆಚ್ಚಾಗಿ ಮುದ್ರಿಸಲಿಲ್ಲ. ಚಂದಾದಾರರು 700-800 ದಾಟಲಿಲ್ಲ. ಆದರೆ ಅದರ 50ನೇ ವರ್ಷದಲ್ಲಿ ಇವರ ಸಂಖ್ಯೆ 1300 ಮೀರಿರುವುದು ಒಂದು ಹೊಸ ಆಸೆಯನ್ನು ಮೂಡಿಸುತ್ತಿದೆ. ಪ್ರಬುದ್ಧ ಕರ್ನಾಟಕ ಎನ್ನುವ ಹೆಸರು ಧಾರ್ಮಿಕ ಪತ್ರಿಕೆಯೊಂದಕ್ಕೆ ಸೂಚಿತವಾದ ಹೆಸರು. 1915 ಸುಮಾರಿಗೆ ಕೃಷ್ಣಶಾಸ್ತ್ರಿ ವೆಂಕಣ್ಣಯ್ಯ ಅವರು ಬೆಂಗಳೂರಿನ ರಾಮಕೃಷ್ಣಾಶ್ರಮದ ಸಂಪರ್ಕದಲ್ಲಿದ್ದಾಗ ಅಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮಿಗಳು ಹೀಗೆ ಸೂಚಿಸಿದರಂತೆ, ನೀವು ಧಾರ್ಮಿಕ ವಿಚಾರಗಳನ್ನು ನಿಮ್ಮ ಜನಕ್ಕೆ ತಿಳಿಸಲು ಪ್ರಬುದ್ಧ ಕರ್ನಾಟಕ ಎಂಬ ಒಂದು ಪತ್ರಿಕೆಯನ್ನು ಏಕೆ ಹೊರತರಬಾರದು? ಪ್ರಬುದ್ಧ ಭಾರತ ಇಂಗ್ಲಿಷ್ನಲ್ಲಿದೆ, ಆದರೆ ಆಯಾ ಪ್ರಾಂತದವರು ಆಯಾ ದೇಶ ಭಾಷೆಯಲ್ಲಿ ಬರೆಯದೆ ಹೋದರೆ ಅದು ಹೆಚ್ಚು ಜನಕ್ಕೆ ತಿಳಿಯುವುದಿಲ್ಲ. ಈಗಾಗಲೇ ಪ್ರಬುದ್ಧ ಕೇರಳಂ ಎಂಬ ಪತ್ರಿಕೆ ಹೊರಟು ನಡೆಯುತ್ತಿದೆ. ಮೈಸೂರು ಕೇರಳಕ್ಕಿಂತ ದೊಡ್ಡದು. ಆದರೆ ರಾಮಕೃಷ್ಣ ಮಠದಿಂದ ಪ್ರಕಟವಾಗಬಹುದಾಗಿದ್ದ ಧಾರ್ಮಿಕ ಪತ್ರಿಕೆಗೆ ಉಪಯೋಗಗೊಳ್ಳದೆ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಸಾಹಿತ್ಯದ ಪತ್ರಿಕೆಗೆ ಪ್ರಬುದ್ಧ ಕರ್ನಾಟಕ ಹೆಸರು ಬಂತು. ನಿಜದಲ್ಲಿ ಈ 50 ವರ್ಷಗಳಲ್ಲಿ ಈ ಪತ್ರಿಕೆ ಒಂದು ಹೊಸ ಧರ್ಮವನ್ನೇ ಕನ್ನಡಿಗರಿಗೆ ಬೋಧಿಸಿಕೊಂಡು ಬಂದಿದೆ. ಆ ಧರ್ಮವನ್ನು ಪೋಷಿಸಿ ಬೆಳೆಸಿದೆ. ಅದೇ ಕನ್ನಡ ಧರ್ಮ ಕನ್ನಡಿಗರ ಧರ್ಮ. ಮುಂದಿನ ಲೇಖನ ಪ್ರಕಾಶಕರು ಮೈಸೂರು ಸರ್ಕಾರ. ಶಾಸನಸಭೆಯ ಪ್ರಶ್ನೋತ್ತರಗಳ ಆಧಾರದ ಮೇಲೆ ಪ್ರಕಟವಾದ ಒಂದು ಪತ್ರಿಕಾ ವರದಿ ಸ್ವಾರಸ್ಯವಾಗಿದೆ. ಅದು ಹೀಗಿದೆ. ಪುಸ್ತಕದ ಹೆಸರು ವಚನ ಸಾಹಿತ್ಯ ಸಂಗ್ರಹ. ಪ್ರಕಟವಾದ ವರ್ಷ 1965. ಪ್ರಕಾಶಕರು ಸರ್ಕಾರದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ. ಮುದ್ರಿಸಿದ ಪ್ರತಿಗಳು 25,000. ಇದುವರೆಗೆ ಮಾರಾಟವಾದ ಪ್ರತಿಗಳು 457. ಬೆಲೆ 4.5 ರೂಪಾಯಿ. ವಿಧಾನ ಪರಿಷತ್ತಿನಲ್ಲಿ ಈ ವಿವರಗಳನ್ನು ಬಸವರಾಜ ಕಟ್ಟಿಮನಿ ಅವರಿಗೆ ಶಿಕ್ಷಣ ಸಚಿವ ಶ್ರೀಶಂಕರ ಗೌಡರು ತಿಳಿಸಿದರು. ಸಾಮಾನ್ಯ ಜನರು ಓದಿ ತಿಳಿದುಕೊಳ್ಳುವಂತಹ ಪುಸ್ತಕ ಇದಲ್ಲ. ಆದ್ದರಿಂದ ಈ ಪುಸ್ತಕವನ್ನು ಸಾಮಾನ್ಯ ಜನ ಕೊಂಡುಕೊಳ್ಳುತ್ತಿಲ್ಲ. ಕೊಂಡುಕೊಂಡು ಓದುವ ಜನವೂ ಕಡಿಮೆ. ಇವು ಕಡಿಮೆ ಮಾರಾಟಕ್ಕೆ ಸಚಿವರು ನೀಡಿದ ಕಾರಣ. ರಾಜ್ಯದ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಪುಸ್ತಕ ಭಂಡಾರಗಳಿಗೆ ಕೆಲವು ಪ್ರತಿಗಳನ್ನು ಉಚಿತವಾಗಿ ಹಂಚಲಾಗಿದೆ ಎಂದು ಸಚಿವರು ತಿಳಿಸಿದರು. ಜಿಲ್ಲಾ ಕೇಂದ್ರಗಳಲ್ಲಿರುವ ಸರ್ಕಾರಿ ಪುಸ್ತಕ ಮಾರಾಟ ಕೇಂದ್ರಗಳಲ್ಲಿ ಈ ಪುಸ್ತಕದ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವರು ಹೇಳಿದರು. ಪ್ರಶ್ನೋತ್ತರಗಳಿಗೆ ಕಾರಣವಾದ ಗ್ರಂಥ ವಚನ ಸಾಹಿತ್ಯ ಸಂಗ್ರಹ. ನಾನು ನೋಡಿದ್ದೇನೆ. ಸರ್ಕಾರದ ಪ್ರಕಟಣೆಯಾಗಿ ಅಚ್ಚಿನ ಮನೆಯ ವಿವಿಧ ಘಟ್ಟಗಳನ್ನು ದಾಟುತ್ತಿದ್ದ ಬಗೆಯನ್ನು ನೋಡಿದ್ದೇನೆ. ಅದನ್ನು ಕೊಂಡಿದ್ದೇನೆ. ತುಂಬಾ ಸಾಹಸಪಟ್ಟು ಪುಸ್ತಕದ ಮೇಲಿನ ಪ್ರೀತಿಯಿಂದಾಗಿ ಕೊಂಡಿದ್ದೇನೆ. ಕನ್ನಡ ಸಾಹಿತ್ಯದ 2 ಮಹತ್ವಗಳ ಪ್ರಕಾರಗಳಾದ ಶಿವಶರಣರ ವಚನಗಳನ್ನು, ಹರಿದಾಸರ ಪದಗಳನ್ನು ಸುಲಭ ಬೆಲೆಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಬೇಕೆಂಬ ಯೋಜನೆಯ ಅಂಗವಾಗಿ ವಚನ ಸಾಹಿತ್ಯ ಸಂಗ್ರಹ ಪ್ರಕಟವಾಯಿತು. 66 ವಚನಕಾರರ 2139 ವಚನಗಳಿವೆ. ಅತ್ಯಂತ ಪ್ರಸಿದ್ಧವಾದ ಸುಂದರವಾದ ವಚನಗಳ ಬಹುಪಾಲು ಇದರಲ್ಲಿ ಸೇರಿವೆ. ಅಲ್ಲಮ ಪ್ರಭುವಿನ 500 ವಚನ, ಬಸವಣ್ಣನವರ 286 ವಚನ, ಅಕ್ಕಮಹಾದೇವಿಯಕ್ಕನ 146 ವಚನ, ಚನ್ನಬಸವಣ್ಣನ 81 ವಚನ ಸಂಗ್ರಹದಲ್ಲಿವೆ. ಇದುವರೆಗೆ ಇಷ್ಟು ಸಮಗ್ರವಾದ, ಸಮತೂಕವಾದ, ಪ್ರಾತಿನಿಧಿಕ ವಚನ ಸಂಗ್ರಹ ಪ್ರಕಟವಾಗಿಲ್ಲವೆಂಬುದು ಅತ್ಯಂತ ಗಮನಾರ್ಹವಾಗಿದೆ. ಈ ಸಂಗ್ರಹ ಕಾರ್ಯವನ್ನು ಮಾಡಿರುವುದು ನಮ್ಮ ಹೆಸರಾಂತ ವಿದ್ವಾಂಸರಲ್ಲಿ ಒಬ್ಬರಾದ ಪ್ರೊಫೆಸರ್ ಸಂಶಿ ಭೂಸನೂರು ಮಠ ಅವರು. ಅವರು ಈ ಕೆಲಸವನ್ನು ತುಂಬಾ ಸಮರ್ಥ ರೀತಿಯಲ್ಲಿ ಮಾಡಿದ್ದಾರೆ. ವಚನಗಳ ಆಯ್ಕೆಯಲ್ಲಿ ತಮ್ಮ ಕೌಶಲ ತೋರಿಸಿದ್ದಾರೆ. ಆಯ್ದ ವಚನಗಳನ್ನು ಅರ್ಥವತ್ತಾದ 21 ಭಾಗಗಳಲ್ಲಿ ವರ್ಗೀಕರಿಸಿದ್ದಾರೆ. 100ಕ್ಕೂ ಹೆಚ್ಚು ಪುಟಗಳ ಒಂದು ಪ್ರಸ್ತಾವನೆ ಅವರು ಬರೆದದ್ದು. ಅದು ವಚನ ಸಾಹಿತ್ಯಕ್ಕೆ ಒಳ್ಳೆಯ ಪ್ರವೇಶವಾಯಿತು.
ಪಾಂಡಿತ್ಯಪೂರ್ಣವಾಗಿದ್ದರೂ ಆಕರ್ಷಣೆಯನ್ನು ಕಳೆದುಕೊಳ್ಳದ ಈ ಬರಹ ವಚನ ಸಾಹಿತ್ಯ ಅಭ್ಯಾಸಿಗಳಿಗೆ ಅತಿ ಉಪಯುಕ್ತವಾಗಿದೆ. ವಚನ ಸಾಹಿತ್ಯದ ಸೌಂದರ್ಯದ ಪದರುಗಳನ್ನು ಭೂಸನೂರು ಮಠ ಇಲ್ಲಿ ವಿವೇಚಿಸಿದ್ದಾರೆ. ಅವರ ಬರವಣಿಗೆಯಂತೂ ಮೋಹಕವಾಗಿದೆ. 800ಕ್ಕೂ ಸ್ವಲ್ಪ ಹೆಚ್ಚು ಪುಟಗಳಿರುವ ಈ ಗ್ರಂಥಕ್ಕೆ ಇಟ್ಟಿರುವ 4.5 ರೂಪಾಯಿ ಬೆಲೆಯಾದರೂ ಹೆಚ್ಚೆಂದು ಹೇಳುವಂತಿಲ್ಲ. ಆದರೆ ಪ್ರಕಟಣೆಯ ಉದ್ದೇಶಕ್ಕೆ ಅನುಗುಣವಾಗಿ ಬೆಲೆಯನ್ನು ಇನ್ನೂ ಇಳಿಸುವುದು ಸಾಧ್ಯವಾಗಬಹುದಿತ್ತು. ಪುಸ್ತಕದಲ್ಲಿರುವುದು ನಮ್ಮ ಜನರಿಗೆ ಪ್ರಿಯವಾದ ವಚನಗಳು. ಪುಸ್ತಕ ರೂಪುಗೊಂಡಿರುವುದು ಅತ್ಯಂತ ಸಮರ್ಥವಾದ ರೀತಿಯಲ್ಲಿ. ಪುಸ್ತಕದ ಬೆಲೆಯಾದರೂ ಜನ ಕೊಳ್ಳಲಾರದಂಥದ್ದಲ್ಲ. ಆದರೂ 4 ವರ್ಷಗಳಲ್ಲಿ ಪ್ರಕಟವಾಗಿರುವ ಪ್ರತಿಯ ಸಂಖ್ಯೆ ಶೋಚನೀಯ. ಇದಕ್ಕೆ ಕಾರಣವೇನು? ಸಚಿವ ಶಂಕರಗೌಡರೇನೋ ಹೊಣೆಯನ್ನು ಕನ್ನಡದ ಜನರ ಮೇಲೆ ಹಾಕಿದ್ದಾರೆ. ಅವರು ಕೊಂಡು ಓದುವ ಜನರಲ್ಲ. ಜೊತೆಗೆ ವಚನ ಸಾಹಿತ್ಯ ಸಂಗ್ರಹ ಸಾಮಾನ್ಯ ಜನರಿಗೆ ಅರ್ಥವಾಗದ ಪುಸ್ತಕ ಎಂದು ಹೇಳಿದ್ದಾರೆ. ಇದು ತುಂಬಾ ಸರಳಗೊಳಿಸಿದ ಕಾರಣವೆಂದು ನನಗನ್ನಿಸುತ್ತದೆ. ಕನ್ನಡಿಗರಲ್ಲಿ ಕೊಂಡು ಓದುವ ಅಭ್ಯಾಸ ಕಡಿಮೆ ಎಂಬುದು ಒಂದು ಒಟ್ಟಿನಲ್ಲಿ ನಿಜವಾದರೂ ವಚನ ಸಾಹಿತ್ಯ ಸಂಗ್ರಹದಂತಹ ಪುಸ್ತಕಗಳನ್ನು 4 ವರ್ಷಗಳ ಅವಧಿಯಲ್ಲಿ 500ಕ್ಕೂ ಕಡಿಮೆ ಪ್ರತಿಗಳನ್ನು ಕೊಳ್ಳುವ ಮಟ್ಟಿಗೆ ಅವರು ಕೃಪಣರಾಗಿಲ್ಲ. ಖಾಸಗಿ ಪ್ರಕಾಶಕರ ಅಂಕೆ ಸಂಖ್ಯೆಗಳು ಇದನ್ನು ಸ್ಪಷ್ಟಪಡಿಸುತ್ತವೆ. ವಿಶ್ವವಿದ್ಯಾನಿಲಯದ ಪ್ರಸಾರಾಂಗಗಳು ಇದನ್ನು ದೃಢಪಡಿಸುತ್ತವೆ. ಈಚಿನ ವರ್ಷಗಳಲ್ಲಿ ಕನ್ನಡ ಪುಸ್ತಕಗಳ ಮಾರಾಟ ಗಣನೀಯ ಪ್ರಮಾಣದಲ್ಲಿ ಉತ್ತಮವಾಗಿದೆ. ಇನ್ನು ಸಾಮಾನ್ಯ ಜನರು ಓದಿ ತಿಳಿಯುವ ಪುಸ್ತಕ ಇದಲ್ಲ ಎಂಬುದು ನಿಜವಲ್ಲ. ಹಾಗಾಗಿದ್ದರೆ ಸರ್ಕಾರ ಈ ಪುಸ್ತಕದ 25,000 ಪ್ರತಿಗಳನ್ನು ಅಚ್ಚು ಮಾಡಿಸುವ ಅಗತ್ಯವಾದರೂ ಏನಿತ್ತು? ಬೇರೆ ಬೇರೆಯವರು ಪ್ರಕಟಿಸುತ್ತಿರುವ ಬಸವಣ್ಣನವರ ವಚನಗಳನ್ನು ನಮ್ಮ ಜನ ಕೊಳ್ಳುವುದಿಲ್ಲವೇ? ಅಕ್ಕಮಹಾದೇವಿ ವಚನವನ್ನು ಕೊಳ್ಳುವುದಿಲ್ಲವೇ? ಅಲ್ಲಮನ ವಚನಗಳನ್ನು ಕೊಳ್ಳುವುದಿಲ್ಲವೇ? ಆ ಪುಸ್ತಕಗಳ ಬೆಲೆ ಹೆಚ್ಚಾಗಿದ್ದರೂ ಪುನರ್ಮುದ್ರಣಗೊಳ್ಳುತ್ತಿಲ್ಲವೇ? ಹಾಗಾದರೆ ವಚನ ಸಾಹಿತ್ಯ ಸಂಗ್ರಹ ಮಾರಾಟವಾಗಿರುವುದಕ್ಕೆ ಇನ್ನೇನೋ ಕಾರಣವಿರಬೇಕು. ಹೌದು, ಸಚಿವ ಶಂಕರಗೌಡರಿಗೆ ತಿಳಿದಿದೆಯೋ ಇಲ್ಲೋ, ಇದಕ್ಕೆ ಕಾರಣ ಅವರ ಇಲಾಖೆಯಲ್ಲಿದೆ. ಈ ಶಿಕ್ಷಣ ಇಲಾಖೆ ಒಂದು ಭಾಗವಾಗಿರುವ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಶಾಖೆ ಪುಸ್ತಕಗಳನ್ನು ಪ್ರಕಟಿಸುತ್ತದೆ. ವಚನ ಸಾಹಿತ್ಯ ಸಂಗ್ರಹವನ್ನು ಅದು ಪ್ರಕಟಿಸಿದೆ. ಇನ್ನು ಕೆಲವು ಪುಸ್ತಕಗಳನ್ನು ಪ್ರಕಟಿಸಿದೆ. ಸರ್ಕಾರ ಕಚೇರಿಯ ಕೆಲಸ ಇದಾಗಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಪುಸ್ತಕ ಪ್ರಕಟಿಸುವುದಷ್ಟೇ ತಮ್ಮ ಕರ್ತವ್ಯ ಎಂದು ಭಾವಿಸುತ್ತಾರೆ. ಇದರ ಜೊತೆಯಲ್ಲಿ ಪುಸ್ತಕ ಮಾರುವ ಕರ್ತವ್ಯವೂ ಇದೆ ಎಂದು ಅವರು ಭಾವಿಸುವುದಿಲ್ಲ, ಅವರು ತಿಳಿಯುವುದಿಲ್ಲ. ನಮ್ಮ ಸರ್ಕಾರಿ ಪ್ರಕಟಣೆಗಳ ಮಾರಾಟದ ವ್ಯವಸ್ಥೆ ದುರವಸ್ಥೆಗೆ ಒಂದು ಉದಾಹರಣೆ. ಕೇಂದ್ರ ಸರ್ಕಾರದ ಪ್ರಕಟಣೆಗಳನ್ನಾದರೂ ದೊರಕಿಸಬಹುದು, ಮೈಸೂರು ಸರ್ಕಾರದ ಪ್ರಕಟಣೆಗಳು ಸಿಕ್ಕುವುದಿಲ್ಲ. ಪುಸ್ತಕದ ಅಂಗಡಿಗೆ ಬರದೆ ಯಾವುದೋ ಗಡಂಗುಗಳಲ್ಲಿ ಅವು ಕ್ರಿಮಿ ಕೀಟಗಳಿಗೆ ಆಹಾರವಾಗಿರುತ್ತದೆ. ನಮ್ಮ ಸ್ನೇಹಿತರೊಬ್ಬರು ತಮ್ಮ ಅನುಭವವನ್ನು ಹೇಳುತ್ತಾರೆ. 3-4 ವರ್ಷಗಳ ಹಿಂದೆ ಆಗ ಸರ್ಕಾರ ಪ್ರಕಟಿಸಿದ್ದ ಸರ್ವಜ್ಞನ ವಚನಗಳ ಸಂಗ್ರಹವನ್ನು ಕೊಳ್ಳಲು ಹೋದರು. ಪಿನಲ್ ಕೋಡ್ ಪ್ರೊಸೀಜರ್ಗಳನ್ನು, ಭೂಸುಧಾರಣೆಯ ಮಸೂದೆಯ ಪ್ರತಿಗಳನ್ನು, ವರಮಾನ ತೆರಿಗೆಯ ಫಾರಂಗಳನ್ನು ಕೊಳ್ಳಲು ನಿಂತ ಕ್ಯೂನಲ್ಲಿ ನಿಂತು ಈ ಸಾಹಿತ್ಯ ಪ್ರೇಮಿ ಅಂತೂ ಇಂತೂ ಒಳಗೆ ಹೋದರು. ಆದರೆ ಮಾರಾಟದ ಗುಮಾಸ್ತ ಹೇಳಿದ, ಆ ಪುಸ್ತಕ ಇಲ್ಲ. ನಮ್ಮ ಮಿತ್ರರಿಗೆ ಆಶ್ಚರ್ಯವಾಯಿತು, ಪುಸ್ತಕ ಇಷ್ಟು ಬೇಗ ಮುಗಿದು ಹೋಯಿತೆ ಎಂದು ಅವರಿಗೆ ಸಮಸ್ಯೆ. ನಿರಾಶೆಯಿಂದ ತಲೆ ಎತ್ತಿ ತಕ್ಕಂಡು ಹೊರಡಿಸಿದರು. ಪರಮ ಆಶ್ಚರ್ಯ ಅವರಿಗೆ, ಬೇಕಾಗಿದ್ದ ಪುಸ್ತಕಗಳನ್ನು ಗುಮಾಸ್ತನ ಬೆನ್ನು ಹಿಂದೆಯೇ ರಾಶಿ ರಾಶಿಯಾಗಿ ಜೋಡಿಸಿದ್ದಾರೆ. ಆದರೂ ಪುಸ್ತಕ ಇಲ್ಲ, ಯಾಕೆ ಹೀಗೆ? ಗುಮಾಸ್ತ ಹೇಳುತ್ತಾನೆ, ಆ ಬುಕ್ಸ್ ಅನ್ನು ಇನ್ನೂ ಅಕೌಂಟಿಗೆ ತೆಗೆದುಕೊಂಡಿಲ್ಲ. ಪುಸ್ತಕ ವ್ಯಾಪಾರಿಗಳೊಡನೆ ಸರ್ಕಾರ ಸಹಕರಿಸುವುದಿಲ್ಲ. ಕೇಂದ್ರ ಸರ್ಕಾರ 25-35%-33%ವರೆಗೆ ಕಮಿಷನ್ ಕೊಟ್ಟರೆ ಮೈಸೂರು ಸರ್ಕಾರ ಕೇವಲ 15% ಎನ್ನುತ್ತದೆ. ಜೊತೆಗೆ ವ್ಯಾಪಾರಿಯ ವೆಚ್ಚವನ್ನು ವಹಿಸಬೇಕು. ಆಗದ ಬರೆದರೆ ಉತ್ತರವಿಲ್ಲ. ಮುಂಗಡ ಹಣ ಗಳಿಸಿದರೆ ತಿಂಗಳುಗಟ್ಟಲೆ ಕಾಯಬೇಕು. ಪುಸ್ತಕಗಳು ಪುಟ ಹರಿದು ರಟ್ಟು ಮುರಿದು ಪ್ಯಾಕ್ಗಾಗಿ ಬರುತ್ತವೆ. ಅಧಿಕೃತ ವ್ಯಾಪಾರಿ ಎಂದು ಪರಿಗಣಿಸಲ್ಪಡಲು ವ್ಯಾಪಾರಿ ಪ್ರತಿ ವರ್ಷ ಜಿಲ್ಲಾ ವಿದ್ಯಾಧಿಕಾರಿಗಳ ಮೂಲಕ ಅರ್ಜಿ ಗುಜರಾಯಿಸಬೇಕು. ಸರ್ಕಾರದ ಕೆಂಪು ಪಟ್ಟಿ ಪ್ರಕಾಶನ ವಿಭಾಗವನ್ನು ಭದ್ರವಾಗಿ ಕಟ್ಟಿ ಹಾಕಲಾಗಿದೆ. ಯಾವ ಪುಸ್ತಕ ವ್ಯಾಪಾರಿಗೆ ಏನು ಉತ್ಸಾಹ? ಸಚಿವರೇನೋ ಪುಸ್ತಕಗಳು ಜಿಲ್ಲಾ ಕೇಂದ್ರಗಳಲ್ಲಿರುವ ಸರ್ಕಾರಿ ಪುಸ್ತಕ ಮಾರಾಟ ಕೇಂದ್ರಗಳಲ್ಲಿ ದೊರೆಯುತ್ತದೆ ಎಂದು ಹೇಳಿದ್ದಾರೆ. ಅವು ಎಲ್ಲಿವೆ ಎಂದು ಈಗ ನಾವು ತಪಾಸಣೆ ಮಾಡಬೇಕು. ಈ ದುರ್ದೈವದ ಕತೆ ವಚನ ಸಾಹಿತ್ಯ ಸಂಗ್ರಹದ್ದು ಮಾತ್ರವಲ್ಲ, ನಮ್ಮ ಸರ್ಕಾರದ ಎಲ್ಲಾ ಪ್ರಕಟಣೆಗಳು. ಮದ್ರಾಸಿನ ಓರಿಯೆಂಟಲ್ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿಯವರು ಕೆಲವು ಕನ್ನಡ ಪ್ರಕಟಣೆಗಳನ್ನು ಮೈಸೂರು ಸರ್ಕಾರಕ್ಕೆ ವಹಿಸಿಕೊಟ್ಟರಂತೆ. ಹಳೆಯ ಮುಂಬೈ ಸರ್ಕಾರದವರು ಕನ್ನಡ ಜನಪದ ಸಾಹಿತ್ಯವನ್ನು ಕುರಿತು ಒಂದು ಉದ್ಗ್ರಂಥವನ್ನು ಮಾರಾಟಕ್ಕಾಗಿ ಮೈಸೂರು ಸರ್ಕಾರಕ್ಕೆ ಬಿಟ್ಟುಕೊಟ್ಟರಂತೆ. ಮೈಸೂರು ಸರ್ಕಾರದ ಸಾಹಿತ್ಯ ಸಂಸ್ಕೃತಿ ಪ್ರಸಾರ ವಿಭಾಗದವರು ಈಚೆಗೆ ಮಹಾಕವಿ ಕಾಳಿದಾಸ ಎಂಬ 1,000 ಪುಟಗಳ ಗ್ರಂಥವನ್ನು ಪ್ರಕಟಿಸಿದ್ದಾರಂತೆ. ಮತ್ತೆ ಕರ್ನಾಟಕದ ಥ್ರೂ ದಿ ಏಜಸ್ ಎಂದು ಇನ್ನೊಂದು. ಸರಿ ಸರಿ, ಅವರನ್ನೆಲ್ಲ ಯಾರು ನೋಡಿದ್ದಾರೆ? ಅವು ಎಲ್ಲಿ ದೊರೆಯುತ್ತದೆ ಸ್ವಾಮಿ? ಮುಂದಿನ ಅಂಕಣಗಳನ್ನು ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.